ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಣಿಕೆ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತ್ ಇವತ್ತು ನಾನು ಮಕ್ಕಳಿಗೆ ಮೆಮೊರಿ ಗೇಮ್ ಆಲ್ರೆಡಿ ಒಂದು ಮೆಮೊರಿ ಗೇಮ್ನ ನಾನು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡಿದ್ದೀನಿ ಇದು ಮೆಮೊರಿ ಗೇಮ್ 2 ಅಂತ ಹೇಳ್ಬೋದು ಈ ತರ ಮೆಮೊರಿ ಗೇಮ್ಗಳನ್ನು ತುಂಬ ಶೇರ್ ಮಾಡ್ತಾ ಇರ್ತೀನಿ ಮುಂಬರುವ ದಿನಗಳಲ್ಲಿ ಇವತ್ತು ನಾನು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಅನಿಮಲ್ಸ್ಗಳು ಇದ್ದೇ ಇರುತ್ತೆ ಈ ಅನಿಮಲ್ಗಳನ್ನು ಯೂಸ್ ಮಾಡಿ ಹೇಗೆ ನೀವು ಮನೆಯಲ್ಲಿ ಮಕ್ಕಳಿಗೆ ಮೆಮೊರಿ ಗೇಮ್ನ ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೆಮೊರಿ ಗೇಮ್ ಅಂದ ತಕ್ಷಣ ಹೀಗೆ ಆಡಬೇಕು ಅಂತ ಇಲ್ಲ ನಿಮಗೆ ಯಾವ ತರ ಐಡಿಯಾ ಬೇಕೋ ಆ ತರ ಮಾಡಬಹುದು ನಾನು ಅನಿಮಲ್ಸ್ನ ಯೂಸ್ ಮಾಡಿ ಮೂರು ತರದಲ್ಲಿ ಮೂರು ವೆರೈಟಿಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಮಗು ದೊಡ್ಡದಾಗಿದೆ ಅಂದ್ರೆ ಜಾಸ್ತಿ ಅನಿಮಲ್ಸ್ನ ಇಟ್ಕೋಬಹುದು ಚಿಕ್ಕ ಮಗು ಇದೆ ಇನ್ನು ಅಷ್ಟು ಗೊತ್ತಾಗಲ್ಲ ಅಂದ್ರೆ ಮೂರು ಅಥವಾ ನಾಲ್ಕು ಅನಿಮಲ್ಸ್ನ ಇಟ್ಕೋಬಹುದು ಸೊ ನಿಮ್ಮ ಮಗುವಿನ ಏಜ್ ಮತ್ತು ಮಗುವಿನ ಸಾಮರ್ಥ್ಯನ ನೋಡಿಕೊಂಡು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಒಂದೇ ಸತಿಗೆ ಹೀಗೆ ಆಡಬೇಕು ಅಂತ ಖಂಡಿತ ರೂಲ್ಸ್ಗಳಿಲ್ಲ ಈ ಎಲ್ಲ ಆಟಗಳನ್ನು ನಮ್ಮ ಮಗುಗೆ ಹೇಗೆ ಬೇಕು ಹಾಗೆ ನಾವು ಅದನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ಸೊ ಈಗ ಮೆಮೊರಿ ಗೇಮ್ಗಳನ್ನು ನೋಡೋಣ ಬನ್ನಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಗೇಮ್ ನಂಬರ್ 1 ಓಕೆ ಈಗ ಇಲ್ಲಿ ಇಷ್ಟು ಅನಿಮಲ್ಸ್ ಇದೆ ಓಕೆ ಇದನ್ನ ನೀನು ಈಗ 5 ಮಿನಿಟ್ಸ್ ನೋಡ್ಕೊಂಡ್ಯ ಯಾವ್ಯಾವ್ದು ಇದೆ ಅಂತ ಒಂದ್ಸತಿ ಹೇಳ್ಬಿಡ್ತೀಯ ನಂಗೆ ಓಕೆ ವಾಟ್ ಇಸ್ ದಿಸ್ ರೈನೋಸರಸ್ ರೆಂಡೀರ್ ಡಕ್ ಕಾಕ್ ಕ್ಯಾಮಲ್ ಓಕೆ ಈಗ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್ ಮಗು ಕಣ್ಣು ಮುಚ್ಕೊಂಡ ನಂತರದಲ್ಲಿ ಅಲ್ಲಿ ಒಂದು ಯಾವುದರ ಅನಿಮಲ್ನ ನಾವು ಎತ್ತಿಟ್ಕೊಳ್ಬೇಕು ಒಂದು ಅನಿಮಲ್ನ ನಾವು ಎತ್ತಿಟ್ಕೊಂಡಾಗ ಮಗು ಮೊದಲು ನೋಡುತ್ತೆ ಯಾವ ಅನಿಮಲ್ ಮಿಸ್ ಆಗಿದೆ ಅಂತ ಹುಡುಕಿ ಕೊನೆಗೆ ಮಗು ಹೇಳುತ್ತೆ ಈ ಅನಿಮಲ್ ಮಿಸ್ ಆಗಿದೆ ಅಂತ ಸೊ ಅದಾದಮೇಲೆ ಮತ್ತೇನು ಮಾಡಬೇಕು ಮಗು ಹತ್ರ ನಾವು ಕಣ್ಣು ಮುಚ್ಕೋಬೇಕು ಮಗುಗೆ ಎತ್ತಿಟ್ಕೊಳ್ಳೋದಕ್ಕೆ ಹೇಳಬೇಕು ಸೊ ಆ ಥರ ಇಬ್ಬರೂ ಒಟ್ಟಿಗೆ ಆಟ ಆಡಿದಾಗ ಅದು ಆಟ ಅನಿಸುತ್ತೆ ಹೊರತು ಮಗುಗೆ ನಾವೇನೋ ಬೇರೆ ಏನೋ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಗೇಮ್ ನಂಬರ್ 2 ಹೇಳಬೇಕು ಮಗುಗೆ 2 ಸೆಕೆಂಡ್ ಕೊಡಬೇಕು ಮಗು ಕಣ್ಣು ಮುಚ್ಕೊಳತ್ತೆ ಅನಂತರದಲ್ಲಿ ಆ ಅನಿಮಲ್ಸ್ನ ಪ್ಲೇಸ್ನ ಚೇಂಜ್ ಮಾಡಬೇಕು ಚಿಕ್ಕದಾಗಿದ್ದರೆ ಮೊದಲೇ ಸತಿಗೆ ಒಂದು ಅನಿಮಲ್ ಮಾತ್ರ ಪ್ಲೇಸ್ ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಬರ್ತಾ ಬರ್ತಾ ಬೇಕಾದ್ರೆ ನೀವು 2-3 ಅನಿಮಲ್ಸ್ಗಳ ಪ್ಲೇಸ್ನ ಚೇಂಜ್ ಮಾಡ್ಬೋದು ಸೊ ಆವಾಗ ಮಗುಗೆ ಗೊತ್ತಾಗುತ್ತೆ ಯಾವ್ಯಾವ ಅನಿಮಲ್ ಎಲ್ಲೆಲ್ಲಿ ಹೋಗಬೇಕು ಅಂತ ಸೊ ಈಗ ಅಷ್ಟೇ ಮಗುಗೆ ನಾನಿಲ್ಲಿ 4 ಅನಿಮಲ್ಸ್ದು ಪ್ಲೇಸ್ನ ಚೇಂಜ್ ಮಾಡಿದ್ದೆ ಸೊ ಅದು ಎಲ್ಲೆಲ್ಲಿತ್ತು ಅನ್ನೋದನ್ನು ಮಗು ಅಲ್ಲಲ್ಲಿ ಇಟ್ಟರೆ 2ನೇ ಗೇಮ್ ಆಯಿತು ಗೇಮ್ ನಂಬರ್ 3 ಮಗುವಿನ ಮೆಮೊರಿನ ಇನ್ನೂ ಒಂದು ಲೆವೆಲ್ಲು ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ಮಗುಗೆ ಎಷ್ಟು ಅನಿಮಲ್ಸ್ ಇತ್ತು ಅದರಲ್ಲಿ ಒಂದು ಅನಿಮಲ್ನ ಬಿಟ್ಟು ಇನ್ನೆಲ್ಲ ಅನಿಮಲ್ಸ್ನು ಎತ್ತಿಟ್ಕೊಳ್ಬೇಕು ಸೊ ಒಂದು ಅನಿಮಲ್ನು ಜಸ್ಟ್ ಗೊತ್ತಾಗೋದಕ್ಕೆ ಅನ್ನೋದಕ್ಕೆ ಇನ್ನು ಮಿಕ್ಕಿದ ಎಲ್ಲ ಅನಿಮಲ್ಸ್ ಹೆಸರನ್ನು ಮಗು ಹೇಳ್ತಾ ಹೋಗಬೇಕು ಮಗು ಯಾವ ಅನಿಮಲ್ ಹೆಸರು ಹೇಳುತ್ತೋ ಆ ಅನಿಮಲ್ ಹೆಸರನ್ನು ಮಾತ್ರ ನಾವು ತೆಗೆದುಕೊಳ್ಬೇಕು ಈ ಥರ ಮಾಡೋದ್ರಿಂದ ಮಗುವಿನ ಮೆಮೊರಿ ಏನಿರುತ್ತಲ್ಲ ಅದು ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಯಾಕಂದರೆ ಮಗು ಒಟ್ಟಿಗೆ ಈಗ 5 ಅನಿಮಲ್ಸ್ ಇದ್ದರೆ 5 ಅನಿಮಲ್ ಹೆಸರು ಹೇಳಬೇಕು ಇಲ್ಲ 6 ಇದ್ದರೆ 6 10 ಇದ್ದರೆ 10 20 ಇದ್ದರೆ 20 ಸೊ ಅಲ್ಲಿ ಮಗು ಎಷ್ಟು ಅನಿಮಲ್ಸ್ ಇದೆ ಅನ್ನೋದನ್ನು ಪೂರ್ತಿ ನೆನಪಿಟ್ಕೊಂಡು ಹೇಳ್ತಾ ಹೋಗಬೇಕು ಈ ಥರ ಮಾಡೋದ್ರಿಂದ ಮಗುವಿನ ನೆನಪು ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದನ್ನು ಬರೀ ನಾವು ಅನಿಮಲ್ಸ್ ಜೊತೆನೆ ಆಟಾಡಬೇಕು ಅಂತ ಖಂಡಿತ ಇಲ್ಲ ಅನಿಮಲ್ಸ್ ಜೊತೆ ಆಟಾಡ್ಬೋದು ಬಾಲ್ಸ್ಗಳ ಜೊತೆ ಆಟಾಡ್ಬೋದು ಕಾರ್ಗಳ ಜೊತೆ ಆಟಾಡ್ಬೋದು ಈ ಥರ ನಾವು ವೆರೈಟಿ ವೆರೈಟಿಯಾಗಿ ಗೇಮ್ನ ಕ್ರಿಯೇಟ್ ಮಾಡಿ ಆಟಾಡಿಸ್ತಾ ಹೋಗ್ಬೋದು ತುಂಬ ವೆರೈಟಿಗಳಲ್ಲಿ ನಾವು ಕ್ರಿಯೇಟಿವ್ ಆಗಿ ಆಟಾಡಿಸ್ತಾ ಹೋಗ್ಬೋದು ಬರೀ ಅನಿಮಲ್ಸ್ ಅಂತಲೇ ಇಲ್ಲ ಖಂಡಿತವಾಗ್ಲೂ ತುಂಬ ವೆರೈಟಿಗಳಿವೆ ಈಗ ನಾನೇ ಹೇಳಿದ ಹಾಗೆ ಇಲ್ಲಿ ನಿಮಗೆ 3-4 ವೆರೈಟಿಗಳನ್ನು ಕೊಟ್ಟಿದ್ದೀನಿ ಇದು ಅಲ್ಲದೇ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿ ಕಾರ್ಡ್ಗಳಲ್ಲೂ ಹೇಳ್ಬೋದು ಮಗುಗೆ ಯಾವ ವಸ್ತು ಇಷ್ಟ ಆಗುತ್ತೆ ಅದನ್ನೆಲ್ಲನೂ ತೊಗೊಂಡು ನಾವು ಗೇಮ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು
ಮಗು ಸ್ವಲ್ಪ ದೊಡ್ಡದಾಗಿದೆ ಅನ್ನೋದಾದರೆ ನೀವೊಂದು 6 ವರ್ಷ ಆಗಿದೆ 5 ವರ್ಷದ ಮೇಲ್ಪಟ್ಟಿದೆ ಮಗು ಅಥವಾ 6 ವರ್ಷ ಆಗ್ತಾ ಇದೆ ಅಂದರೆ ಇದೇ ಗೇಮ್ನ ನೀವು 10 ಅನಿಮಲ್ಸ್ ಇರೋದನ್ನು ನೀವು 20 ಅನಿಮಲ್ಸ್ ಜೊತೆ ಮಾಡ್ಕೊಳ್ಬೋದು ಇಲ್ಲಿ ಎಲ್ಲ ಥರ ಅನಿಮಲ್ಸ್ನ ಮಿಕ್ಸ್ ಮಾಡ್ಕೊಳ್ಬೋದು ವಾಟರ್ ಅನಿಮಲ್ಸ್ ಆಗಿರ್ಬೋದು ವೈಲ್ಡ್ ಅನಿಮಲ್ಸು ಪೆಟ್ಸು ಎಲ್ಲಾನು ಮಿಕ್ಸ್ ಮಾಡಿದಾಗ ಮಗುಗೆ ಎಲ್ಲ ರೀತಿಯಾದಂತಹ ಅನಿಮಲ್ಸ್ನ ಪರಿಚಯನೂ ಆಗುತ್ತೆ ಗೇಮ್ ಹೇಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೋ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಹೇಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಥವಾ ಬೇರೆ ಯಾವ ಥರ ಬೇಕು ಏನೇ ಇದ್ರೂ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ